ರಾತ್ರಿ ಎಲ್ಲ ಪ್ರಯಾಣ ಮಾಡಿ ನಾವು ಬಂದಿದ್ದೇವೆ ನೀವು ಈ ತರ ಇಲ್ಲಿ ನಿಂತುಕೊಂಡು ಒಬ್ಬೊಬ್ಬರು ಎದ್ರೆ ನಾನು ಖಂಡಿತ ಮಾತಾಡೋದಿಲ್ಲ ನಾವು ಯಾವುದೋ ಸಂತೆಗೋ ಜಾತ್ರೆಗೋ ಬಂದಿಲ್ಲ ಇಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನ ಹೊತ್ತು ನಾವು ಬಂದಿದ್ದೇವೆ ಇಲ್ಲಿ ಈ ದೇಶವನ್ನ ಹಾಳಬೇಕು ಅನ್ನುವಂತ ಆಸೆ ಹೊತ್ತಂತವರು ಈ ರೀತಿ ಎದ್ದು ಬಿದ್ದು ಓಡಾಡಿದ್ರೆ ಈ ಬಸವನಗುಡಿಯಲ್ಲಿರೋರು ನೋಡಿ ನಗ್ತಾರೆ ನಮ್ಮನ್ನ ನೋಡಿ ನಗ್ತಾರೆ ಬಸವನಗುಡಿಯವರು ನೋಡಯ್ಯ ಈ ಜನರು ಹೆಂಗ್ ಅಡ್ಡಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ನಿಮ್ಮ ಪಾದಗಳಿಂದ ನಿಮ್ಮ ಪಾದಗಳಿಂದ ಈ ಬಸವನಗುಡಿ ಇವತ್ತು ಶಾಪಗ್ರಸ್ತವ ಮುಕ್ತಿ ಹೊಂದಿದೆ ನಿಮ್ಮ ಪಾದಗಳ ಸ್ಪರ್ಶದಿಂದ ನಿಮ್ಮ ಪಾದಗಳ ಸ್ಪರ್ಶದಿಂದ ಬಸವನಗುಡಿಗೆ ತಗಲಿದ ಶಾಪ ಇವತ್ತು ವಿಮುಕ್ತಿ ಹೊಂದಿದೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಬೇಕು ನಾವು ತಮಾಷೆಗಾಗಿ ಮೋಜಿಗಾಗಿ ಇಲ್ಲಿ ಬಂದಿಲ್ಲ ಈ ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ನಾವು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಇಲ್ಲಿಂದ ಹೋಗ್ತೀವಿ ಈ ಮೈದಾನ ಖಾಲಿ ಆಗುತ್ತೆ ಆದ್ರೆ ನಾವು ಏನು ಕೊಂಡೊಯ್ತೀವಿ ನಾವು ಯಾವ ವಿಚಾರಗಳನ್ನ ತೆಗೆದುಕೊಂಡು ಹೋಗ್ತೀವಿ ಅನ್ನುವಂತ ಪ್ರಜ್ಞೆ ಇರಬೇಕು ನಮ್ಗೆ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ಇದೆ ಬರೀ ಊಟಕ್ಕಾಗಿ ನಾವು ಬದುಕಿಲ್ಲ ಈ ದೇಶವನ್ನ ಕಟ್ಟಿದ್ದೇವೆ ಈ ದೇಶವನ್ನ ಕಟ್ಟಿದವರು ಈ ರೀತಿ ಅಶಿಸ್ತಿನಿಂದ ವರ್ತನೆ ಮಾಡಿದ್ರೆ ನಾವು ಬಾಬಾ ಸಾಹೇಬರ ಕುಡಿಗಳಾಗ್ತೀವ ಇವತ್ತು ಬಾಬಾ ಸಾಹೇಬರ ರಕ್ತವನ್ನ ಹಂಚಿಕೊಂಡು ಬಂದಂತ ಅವರ ಮೊಮ್ಮಗಳು ಇಲ್ಲಿದ್ದಾರೆ ಇದು ನಮ್ಗೆಲ್ಲ ಹೆಮ್ಮೆ ಅಲ್ವಾ ಇದಕ್ಕಿನ್ನ ನಿಮಗೆಲ್ಲ ಗೊತ್ತಿರಬಹುದು ಇವತ್ತು ವಿಶ್ವಸಂಸ್ಥೆಗೆ ಈ ದೇಶದ ದಲಿತರ ಅವಮಾನವನ್ನ ಕೊಂಡೊಯ್ದಂತ ಅಶ್ವಿನಿ ಅನ್ನುವಂತ ಹೆಣ್ಣುಮಗಳು ಇವತ್ತು ವಿಶ್ವಸಂಸ್ಥೆಗೆ ಹೋಗಿದ್ದಾಳೆ ವಿಶ್ವಸಂಸ್ಥೆಗೆ ಹೋಗಿದ್ದಾಳೆ ನಮ್ಮ ಅಶ್ವಿನಿ ಅನ್ನುವಂತ ಹೆಣ್ಣುಮಗಳು ಬಂಧುಗಳೇ ನಾವು ಯೋಚನೆ ಮಾಡಬೇಕು ಇವತ್ತು ಬಾಬಾ ಸಾಹೇಬರನ್ನ ಕಳ್ಕೊಂಡು 66 ವರ್ಷಗಳಾಗ್ತಾ ಇದೆ ನಮಗೆ ಬಾಬಾ ಸಾಹೇಬರ ಭೌತಿಕವಾಗಿ ನಮ್ಮ ಜೊತೆಯಲ್ಲಿಲ್ಲ ಆದ್ರೆ ಬಾಬಾ ಸಾಹೇಬರು ಹೇಳ್ತಾ ಇದ್ರು ನಾನು ಜೀವಂತವಾಗಿದ್ದೇನೆ ಸಂವಿಧಾನದ ಮೂಲಕ ನಾನು ಜೀವಂತವಾಗಿದ್ದೇನೆ ನನ್ನ ಸಂವಿಧಾನವನ್ನ ನೀವು ಕಾಪಾಡಿ ಅನ್ನುವಂತ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಆ ಸಂವಿಧಾನವನ್ನ ರಕ್ಷಣೆ ಮಾಡುವ ಶಕ್ತಿ ನಮ್ಗಿದೆಯಾ ಇದೆಯಾ ನಮಗೆ ಹಾಗಾದ್ರೆ ನಾವೇನ್ ಮಾಡಬೇಕು ಬಾಬಾ ಸಾಹೇಬರ ವಿಚಾರಧಾರೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಬಂಧುಗಳನ್ನು ಯಾವ ಬುದ್ಧನ ಪ್ರತಿಕ್ರಾಂತಿ ಕ್ರಾಂತಿಯನ್ನ ಇದೇ ಪುಷ್ಪಮುದ್ರ ಶೃಂಗ ಮತ್ತು ಅವನ ಕುಟಿಲ ಸಂಚುಕೋರರು ಬುದ್ಧನನ್ನ ಈ ದೇಶದಿಂದ ಓಡಿಸಿದ್ರು ಅದೇ ಬುದ್ಧನನ್ನ ಸಂವಿಧಾನದ ಮೂಲಕ ಬಾಬಾ ಸಾಹೇಬರು ಮತ್ತೆ ತಂದ್ರು ನಮಗೆ ಆದ್ರೆ ಅದೇ ಸಂವಿಧಾನ ಮೂಲಕ ಅದೇ ಬಂಡವಾಳಶಾಹಿಗಳು ಅದೇ ಬ್ರಾಹ್ಮಣವಾದಿಗಳು ಮತ್ತೆ ಸಂವಿಧಾನಕ್ಕೆ ಭೂತ ಚೇಷ್ಟೆಯನ್ನ ಮಾಡ್ತಾ ಇದ್ದಾರೆ ಈ ಭೂತಗಳನ್ನ ಹೊರಗಡೆ ಹಾಕಬೇಕು ನಾವು ಎಲ್ಲಿ ತನಕ ಈ ಭೂತ ಚೇಷ್ಟೆ ನಮ್ಮ ಸಂವಿಧಾನಕ್ಕೆ ಕಾಡ್ತಾ ಇರುತ್ತೆ ನಾವು ಅದರ ವಿರುದ್ಧ ನಮ್ಮ ಪ್ರತಿರೋಧವನ್ನ ಎತ್ತಬೇಕು ನಮ್ಮ ಸಾಂಸ್ಕೃತಿಕ ಪ್ರತಿರೋಧ ಅಂದ್ರೆ ಯಾವುದು ಬುದ್ಧರ ಮಹಾವೀರ ಲೋಕಾಯುತ ಮಹಾತ್ಮ ಜ್ಯೋತಿಬಾ ಫುಲೆ ತಾಯಿ ಸಾವಿತ್ರಿ ಬಾಯಿ ಫುಲೆ ರಮಾಬಾಯಿ ಇವರದೇ ಪ್ರತಿರೋಧ ನಮ್ದು ನಾವು ಯಾರ ತಲೆ ಹೊರಡಿಲ್ಲ ಯಾರ ಆಸ್ತಿ
ಕತ್ತಿಲ್ಲಾ ಈ ದೇಶವನ್ನ ಕಟ್ಟಿದಂತವರು ನಾವು ನಾವು ಯಾಕಪ್ಪ ಅಪಮಾನ ಪಡಬೇಕು ಬಂಧುಗಳೇ ಇಲ್ಲಿ ತನಕ ಈ ಕೋಮುವಾದಿ ಶಕ್ತಿಗಳು ಈ ದೇಶವನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದೆ ಅದರ ವಿರುದ್ಧ ನಮ್ಮ ಹೋರಾಟವನ್ನ ನಾವು ತೀವ್ರಗೊಳಿಸಬೇಕಾಗಿದೆ ತೀವ್ರಗೊಳಿಸಬೇಕಾಗಿದೆ ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಕಾಶ್ಮೀರ ಫೈಲ್ಸ್ ಅಂತಾರೆ ಕಾಶ್ಮೀರ ಫೈಲ್ಸ್ ಅಂದ್ರೆ ಇಲ್ಲಿ ದಲಿತ ಫೈಲ್ಸ್ ಇದೆ ನೋಡಿ ಇಲ್ಲಿ ನಿಮ್ಮ ರಕ್ತದ ರಕ್ತ ರಕ್ತಗಳಲ್ಲಿ ದಲಿತರ ಮರಣ ಹೋಮದ ದಲಿತ ಫೈಲ್ಸ್ ಇಲ್ಲಿ ತೆರೆದಿಟ್ಟಿದೆ ಇಲ್ಲಿ ಅಲ್ಲರೇ ಬಿಲ್ಕಿಸ್ ಬಾನು ಫೈಲ್ ಎಲ್ಲೋಯ್ತಪ್ಪ ದೇಶಕ್ಕೆ ಉಪದೇಶ ಮಾಡುವಂತವರು ಮೋದಿ ಮಹಾ ಮೋದಿಜಿಗೆ ಪಾಪ ಕಂಗನಾ ರಣಾವತ್ ಅನ್ನುವಂತ ಒಬ್ಬ ನಟಿಯ ಬಗ್ಗೆ ಆಕೆಗೆ ಇವರು ಜಡ್ ಪ್ಲಸ್ ರಕ್ಷಣೆ ಕೊಡ್ತಾರೆ ಮೋದಿಜಿಯವರು ಜಡ್ ಪ್ಲಸ್ ಯಾರಿಗೆ ಯಾರು ಕೊಡೋದು ಕಂಗನಾ ರಣಾವತ್ಗೆ ಆದ್ರೆ ದಲಿತರಿಗೆ ಏನಾಯ್ತು ಗುಜರಾತ್ ಫೈಲ್ಸ್ ತಂಬಾಲ್ಪಲ್ಲಿ ಫೈಲ್ಸ್ ಸೈರ್ಲಾಂಜ್ ಫೈಲ್ಸ್ ಎಲ್ಲಾಯ್ತು ಫೈಲ್ಗಳು ಏನ್ ಬರೀ ನಿಮ್ದು ಕಾಶ್ಮೀರಿ ಫೈಲ್ಸ್ ನಾವು ತೆಗಿತೀವಿ ನಮ್ಮ ಜನರ ಫೈಲ್ಗಳನ್ನ ನೋಡೋ ತಾಕತ್ತಿದ್ಯಾ ಕಣ್ಣಿದ್ಯಾ ಅನ್ನೋದನ್ನ ಕೇಳಬೇಕು ನಾವು ಅಲ್ಲರಿ ಆ ಹೆಣ್ಮಗಳು ಬಿಲ್ಕಿಸ್ ಬಾನು ತುಂಬ ಬಸರಿ ಅವಳ ಮೇಲೆ ಅತ್ಯಾಚಾರ ಮಾಡ್ತಿರಲ್ಲ ನೀವು ಮನುಷ್ಯರ ನೀವು ಆ ಮಗುನ ನೀವು ತುಂಡು ತುಂಡು ಮಾಡಾಕಿದ್ರಲ್ಲ ಆ ಕಿಡಿಗೇಡಿಗಳಿಗೆ ಆ ಆರೋಪಿಗಳಿಗೆ ಇದೇ ಆಗಸ್ಟ್ 15ನೇ ತಾರೀಕು ಮೋದಿ ಸರ್ಕಾರ ಬಿಡುಗಡೆ ಮಾಡುತ್ತಂದ್ರೆ ಇವರೆಂತ ದುಷ್ಟರು ಮತ್ತು ನೀಚರು ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ ಇವರಿಗೆ ಸೊ ಆ ಕಾರಣದಿಂದ ಬಂಧುಗಳೇ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ನಾವು ತುಂಬಾ ಗಂಭೀರವಾಗಿ ನಾವು ಪಾಲಿಸಬೇಕಾಗಿದೆ ಚರವಣರಾಜು ಹೇಳ್ತಾರೆ ಒಂದು ಕಡೆ ನೋಡಿ ಅಲ್ಲಿ ಕಸ ಬಿದ್ದಿದೆ ಅಂದ್ರೆ ನನ್ನ ಕಣ್ಣನ್ನ ಕಿತ್ತಾಕಿದ್ರು ಕಸ ಬಿದ್ದಿದೆ ಅಂದಿದ್ದಕ್ಕೆ ನನ್ನ ಕಣ್ಣನ್ನ ಕಿತ್ತಾಕಿದ್ರು ಅದೇ ರೀತಿಯಲ್ಲಿ ದೌರ್ಜನ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರ ಪಲ್ಲಕ್ಕಿಯನ್ನ ಹೊರದೇ ಇದ್ದಿದ್ದಕ್ಕೆ ನನ್ನನ್ನ ತುಂಡು ತುಂಡು ಮಾಡಾಕಿದ್ರು ಅಂತ ಹೇಳ್ತಾರೆ ಬಾಬಾ ಸಾಹೇಬರು ಹೇಳ್ತಾರೆ ಹೋರಾಟ ಅಂದ್ರೆ ಅದು ನನಗೆ ಅತ್ಯಂತ ಹೆಮ್ಮೆಯ ವಿಚಾರ ಹೋರಾಟ ಅಂತ ಹೇಳಿದ್ರೆ ನನಗೆ ಅದೊಂದು ಮಹಾ ಹಬ್ಬ ಇದ್ದಾಗೆ ಸಂಘರ್ಷದಲ್ಲೇ ನನಗೆ ನಂಬಿಕೆ ಇದೆ ಆ ಸಂಘರ್ಷವನ್ನು ನಾವು ಮುನ್ನಡೆಸಬೇಕಾಗಿದೆ ಇವತ್ತು ಅದಕ್ಕಾಗಿ ನಾವಿಲ್ಲಿ ಸೇರಿದ್ದೇವೆ ಇವತ್ತು ನೀವೆಲ್ಲ ಬಂದಿದ್ದೀರಿ ಇಲ್ಲಿ ಕುಳಿತಿದ್ದೀರಿ ನೀವು ಏನನ್ನ ಕೊಂಡೊಯ್ತೀರಿ ನೀವು ಕುವೆಂಪು ಹೇಳ್ತಾ ಇದ್ರು ನಾನು ಹಿಂದೂ ಅಲ್ಲ ಹಿಂದೂ ಅಲ್ಲ ಹಿಂದೂ ಅಲ್ಲ ಅಂತ ನೀವೇನು ಹೇಳ್ತೀರಿ ಏನ್ ಹೇಳ್ತೀರಿ ನೀವು ಹಿಂದೂ ಅಂತ ಹೇಳಿ ನಿಮ್ಮ ಮನೆಗಳಲ್ಲಿ ಪೂಜೆ ಮಾಡ್ತೀರಿ ಆ ಎಲ್ಲ ವೈದಿಕ ಆಚರಣೆಗಳು ನಿಮ್ಮ ಮನೆಯಲ್ಲಿದ್ದಾವೆ ನಿಮ್ಮ ಉಡುವ ಬಟ್ಟೆಯಿಂದ ನೀವು ತಿನ್ನುವ ಆಹಾರವನ್ನ ಅವರು ಇವತ್ತು ನಿರ್ಧಾರ ಮಾಡ್ತಾ ಇದ್ದಾರೆ ಅದಕ್ಕೆ ಕುವೆಂಪು ಹೇಳಿದ್ರು ನಿಮಗೆ ದಂಗೆ ಪವಿತ್ರ ಆದ್ರೆ ನಿಮಗೆ ಗಾಯತ್ರಿ ಪವಿತ್ರ ಆದ್ರೆ ನನಗೆ ನನ್ನ ಕಾವೇರಿ ಪವಿತ್ರ ನನ್ನ ತುಂಗ ಪವಿತ್ರ ಅಂದ್ರು ನಿಮಗೆ ಗಾಯತ್ರಿ ಪವಿತ್ರ ಆದ್ರೆ ನನಗೆ ನನ್ನ ಜನಪದವೇ ಪವಿತ್ರ ಅಂದ್ರು ಗೋವನ್ನ ನೀವು ಕೊಲ್ಬಾರ್ದು ಗೋವ ಪವಿತ್ರ ಅಂತೀರಿ ಆದ್ರೆ ನಮ್ಮ ಎಮ್ಮೆ ಎತ್ತು ಕುರಿ ಕೋಣ ಏನ್ ಮಾಡಿತ್ತು ಸ್ವಾಮಿ ಯಾಕೆ ಅವು ಪವಿತ್ರ ಅಲ್ವಾ ಗೋ ಹತ್ಯೆ ನಿಷೇಧ ಏನ್ ಮೋದಿ ಮನೇಲಿ ಸಾಕೊಂಡಿದ್ದಾರ ಅಥವಾ ಬೊಮ್ಮಾಯಿ ಮನೇಲಿ ಸಾಕೊಂಡಿದ್ದಾರ ಗೋವುಗಳನ್ನ ಅಲ್ಲರಿ ಗೋವಿಗೆ ಮುತ್ತಕ ಮುತ್ತಿಡ ನೀವು ದಲಿತ ಮಗಳಿಗೆ ಮುತ್ತಿಡಕ್ಕೆ ಯೋಚಿಸ ಇಲ್ವಲ್ರಿ ನಿಮ್ಗೆ ಒಬ್ಬ ರಾಜಸ್ಥಾನದಲ್ಲಿ ಇಂದ್ರ ಮೆಘ್ವಾಲ್ ಅನ್ನುವಂತ ಮಗು ಹುಡುಗ ನೀರ್ ಕುಡಿದಕ್ಕೆ ಒಡೆದು ಸಾಯಿಸ್ಬಿಟ್ರಲ್ರಿ ನೀವು ಆ ಮಗುನ ಕೊಂಡಾಕ್ಬಿಟ್ರಲ್ಲ ನೀವು ಉನ್ನಾವದಲ್ಲಿ ಏನ್ ಮಾಡಿದ್ರಿ
ಒಂದನೇ ತರಗತಿ ಓದ್ತಾಯಿದ್ದಂತ ವಿನಯ ಅನ್ನುವಂತ ಹುಡುಗ ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಅವನ್ನ ಅವರ ಮಗನ ಮರಕ್ಕೆ ಕಟ್ಟಿ ಹೊಡೆದಂತ ಪಾಪಿಗಳ ನೀವು. ನಿಮಗೆ ದೇಶದ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ ನಿಮ್ಗೆ? ನೀವು ಎಷ್ಟೇ ಮರಕ್ಕೆ ಕಟ್ಟಿ ನೀವು ಎಷ್ಟೇ ನಮ್ಮನ್ನ ತುಳಿರಿ, ಆದ್ರೂ ನಾವು ಎದ್ದು ಬರ್ತೀವಿ. ನಾವು ಬಾಬಾ ಸಾಹೇಬರ ತುಡಿಗಳು. ನಾವು ನೀವು ತುಳಿದಷ್ಟು ಎದ್ದು ಬರ್ತೀವಿ. ನಾವು ನೀವು ಎಷ್ಟು ತುಳಿತೀರಿ ಅಷ್ಟೇ ನಾವು ಎದ್ದು ಬರುವ ಶಕ್ತಿ ನಮಗಿದೆ ಅನ್ನೋದನ್ನ ಇವತ್ತು ನಾವು ರುಜುವಾತು ಮಾಡಿದ್ದೀವಿ ಸ್ನೇಹಿತರೆ. ಇದು ರಾಜಕೀಯ ಬದಲಾವಣೆ ಆಗ್ಬೇಕು. ಬಾಬಾ ಸಾಹೇಬರ ಸಂವಿಧಾನ ಅದು ಜಾರಿ ಆಗ್ಬೇಕಾಗತ್ತೆ ಬಂಧುಗಳು. ಅದಕ್ಕಾಗಿ ನಮ್ಮ ರಕ್ತ ಎಷ್ಟೇ ಈ ದೇಶದ ಮೇಲೆ ಹರಿದ್ರೂ ಕೂಡ ನಾವು ದೇಶದ್ರೋಹಿಗಳಾಗಿಲ್ಲ, ನಾವು ಬಂದೂಕು ಹಿಡಿದಿಲ್ಲ. ಆದ್ರೆ ಇದೇ ಆರ್ ಎಸ್ ಎಸ್ ಅವರು ಬಂದೂಕು ಹಿಡಿದು ದೇಶವನ್ನ ಬೇಟೆ ಆಡ್ತಾ ಇದ್ದಾರೆ. ಇವತ್ತು ಈ ಆರ್ ಎಸ್ ಎಸ್ ಅನ್ನುವಂತ ಈ ಶನಿ ಸಂತಾನವನ್ನ ನಾವು ಮುಗಿಸ್ತೇ ಹೋದ್ರೆ ಈ ದೇಶದ ಬಹುಜನರಿಗೆ ಮುಕ್ತಿ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದನ್ನ ನಾವು ಇವತ್ತಿನ ಈ ಸಮಾವೇಶ ಇದೆಲ್ಲ ಇದು ಸಾಂಸ್ಕೃತಿಕ ಸಮಾವೇಶ. ಆ ಪ್ರಹ್ಲಾದ್ ಜೋಶಿ ಅನ್ನುವಂತ ಒಬ್ಬ ಮೂರ್ಖ ಮಂತ್ರಿ ಅವನಿಗೆ ಬಿಲ್ ಹಿಡಿಯಕ್ಕೆ ಬರೋದಿಲ್ಲ ರೀ. ಅವನಿಗೆ ಬಿಲ್ ಹಿಡಿಯಕ್ಕೆ ಬರೋದಿಲ್ಲ. ಯಾಕೆ ಬಿಲ್ ಹಿಡಿಯಕ್ಕೆ ಬರೆಯೋದಿಲ್ಲ ಅಂದ್ರೆ ಅವನು ಏಕಲವ್ಯನ ಹೆಬ್ಬೆರಳನ್ನ ಕಿತ್ಕೊಂಡ. ಅವನು ನಮ್ಮ ಏಕಲವ್ಯನ ಹೆಬ್ಬೆರಳನ್ನ ಕಿತ್ಕೊಂಡ ಅವನಿಗೆ ಬಿಲ್ ಹಿಡಿಯೋ ಯೋಗ್ಯತೆ ಇದೆಯಾ ಅವನಿಗೆ? ನಾವು ಏಕಲವ್ಯನ ವಂಶಸ್ಥರು. ನೀವು ಎಷ್ಟೇ ನಮ್ಮ ಹೆಬ್ಬೆರಳನ್ನ ಕಿತ್ಕೊಂಡ್ರು ನಾವು ಮತ್ತೆ ಮತ್ತೆ ನಾವು ಅದೇ ಬಿಲ್ಲನ್ನ ಹಿಡಿತೀವಿ. ನಾವು ನಮ್ಗೆ ಆ ಶಕ್ತಿ ಇದೆ. ನಮ್ಗೆ ನಿಮ್ಮ ರಾಮಾಯಣ ಬರೆದವನು ಯಾರು? ನಿಮ್ಮ ಮಹಾಭಾರತ ಬರೆದವ್ರು ಯಾರು? ಯಾರು ಬರೆದಿತ್ತು ನಿಮ್ಮ ರಾಮಾಯಣ ಬರೆದಿದ್ದು? ಯಾರು? ವಾಲ್ಮೀಕಿ. ನಿಮ್ಮ ಮಹಾಭಾರತ ಬರೆದಿದ್ದು ಯಾರು? ವ್ಯಾಸ. ನಿಮ್ಮ ಸಂವಿಧಾನ ಬರೆದಿದ್ದು ಯಾರು? ನಾವು ಬರೆದಿದ್ದು. ನಿಮ್ದೇನ್ರಿ ಇದೆ? ನಿಮ್ದು ಯಾವ ಸಂಸ್ಕೃತಿ ಇದೆ ನಿಮ್ಗೆ? ಎಲ್ಲ ಕೊಳತು ತಾರತಮ್ಯಗಳ ವಿಭಜಿಸುವ ಧರ್ಮದ ಹೆಸರಿನಲ್ಲಿ ವಿಷವನ್ನ ಬಿತ್ತುವ ನೀವು ನಿಜವಾದ ದೇಶದ್ರೋಹಿಗಳು. ನೀವು ನಾವಲ್ಲ, ನಾವು ಈ ದೇಶವನ್ನ ಕಟ್ಟದವರು. ಈ ದೇಶವನ್ನ ಕಟ್ಟದವರು ನಾವು. ಅದಕ್ಕಾಗಿ ಇವತ್ತು ನಾವು ಸೇರಿದ್ದೀವಿ. ನಾವು ಮೊದಲೇ ಹೇಳಿದ್ದೀವಿ, ಬೆಂಗಳೂರು ನಗರ ಆವತ್ತು ನೀಲಿಮಯ ಆಗುತ್ತೆ, ನೀಲಿಯ ಕಾಲುಗಳ ದಂಡು ಬೆಂಗಳೂರಿಗೆ ಬರುತ್ತೆ ಅಂತ ನಾವು ಹೇಳಿದ್ವಿ. ಅದೇ ರೀತಿ ಇವತ್ತು ನಮ್ಮ ಜನ ಬಂದಿದ್ದಾರೆ. ಸ್ನೇಹಿತರೆ, ಈ ಕಾರ್ಯಕ್ರಮಕ್ಕೆ ನಮಗೆ ಮೀಸಲಾತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅದು ಗೊತ್ತಿದೆ. ಮೀಸಲಾತಿ ಅವರ ಅಪ್ಪನ ಮನೆ ಸೊತ್ತಲ್ಲ. ಇಡಬ್ಲ್ಯೂಎಸ್ಗೆ 10% ಕೊಟ್ಬಿಟ್ರೆ ನಾವಿರೋದು 80% ಸ್ವಾಮಿ, 4% ಇರೋರ್ಗೆ 10% ಕೊಡೋದಕ್ಕೆ ನಿಮ್ಮಪ್ಪನ ಮನೆ ಗಂಟ ಅದು? ನಿಮ್ಮಪ್ಪನ ಮನೆ ಗಂಟೇನಪ್ಪ ಅದು? ಮೋದಿ ಮೋದಿನ ಬೈಬಾರ್ದು. ಆದ್ರೆ ಮೋದಿ ಜೊತೆ ಇದ್ದಾರಲ್ಲ ಈ ಗುಲಾಮ ಎಂಪಿ ಶಡ್ಲ ಕಾಸ್ಟ್ ಅವರು, ದಲಿತ ಮಂತ್ರಿಗಳ ಎಂಪಿಗಳು, ಇವ್ರಿಗೆ ಹೇಳ್ಬೇಕಾಗುತ್ತೆ ಅಲ್ಲ, ಇವ್ರಿಗೆ ಹೇಳ್ಬೇಕಾಗುತ್ತೆ. ಮೋದಿಯ ಗುಲಾಮರಾಗಿ ಸಂಘ ಪರಿವಾರದ ಕಾಲಾಳುಗಳಾಗಿದ್ದಾರಲ್ಲ ಈ ಮೀಸಲು ಕ್ಷೇತ್ರಗಳಿಂದ ಗೆದ್ದು ಹೋಗಿರುವಂತ ಈ ಗುಲಾಮರಿಗೆ ಹೇಳ್ಬೇಕು ನಾವು. ನೀವು ಅಂಬೇಡ್ಕರ್ ವಿರೋಧಿಗಳು. ನೀವು ಬಾಬಾ ಸಾಹೇಬರು ಏನಾದರೂ ಅವರು ಒಂದು ಕ್ಷಣ ಮೈ ಮರ್ತಿದ್ರೆ ನಾವು ಬೀದಿಯ ಎಣಗಳಾಗ್ತಾ ಇದೀವಿ, ಬೀದಿ ಭಿಕ್ಷುಕರಾಗ್ತಿದ್ದೀವಿ. ಮೊನ್ನೆ ಬೊಮ್ಮಾಯಿ ಅವರು ಭಿಕ್ಷಾಟನೆ ಜಾಹೀರಾತು, ಅದಕ್ಕೆ ಮೋದಿ ಅವರಿಗೆ ಅಭಿನಂದನೆ. ಭಿಕ್ಷಾಟನೆಗಾಗಿ ಜಾಹೀರಾತಿನಲ್ಲಿ ಮೋದಿ ಅವರಿಗೆ ಅಭಿನಂದನೆ ಅಂತೆ. ಲೈಂಗಿಕ ಸುರಕ್ಷತೆಗಾಗಿ ಕೊಡುವಂತ ಏನಕ್ಕೋ ಅದಕ್ಕೂ ಕೂಡ ಮೋದಿ ಅವರಿಗೆ ಅಭಿನಂದನೆ ಅಂತೆ. ನೋಡಿ ಯಾವ ಗತಿ ಬಂದಿದೆ ಈ ಕರ್ನಾಟಕಕ್ಕೆ. ಕರ್ನಾಟಕ ದೇವರಾಜ ಅರಸು ಅವರು ಕೊಟ್ಟಂತ ಭೂ ಸುಧಾರಣಾ ಕಾಯ್ದೆ, ಬಿ ಬಸವಲಿಂಗಪ್ಪನವರು ಎನ್ ರಾಜಶೇಖರ್ ಕಟ್ಟಿದಂತ ಕರ್ನಾಟಕ ಇದು. ಇದು ಕುವೆಂಪು ನೆಲ, ಇದು ಇದು ಬಸವಣ್ಣನ ನೆಲ. ಇದು ಈ ನೆಲದಲ್ಲಿ ಇಂಥ ಕೋಮುವಾದಿ ವ್ಯಾಘ್ರಗಳು ಇವತ್ತು ನಮ್ಮನ್ನ ಬಂದು ಈ ರೀತಿ
ಪ್ರಜಾಪ್ರಭುತ್ವವನ್ನು ಹಾಳು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಮೈ ಮರಿಬಾರದು. 2023 ಮತ್ತು 24 ದೇಶದ ಅತ್ಯಂತ ಮಹತ್ವವಾದ ಎರಡು ಚುನಾವಣೆಗಳನ್ನು ನಾವು ಎದುರಿಸಬೇಕಾಗುತ್ತೆ. ನಮಗೆ ಗೊತ್ತಿದೆ, ಇದೇ ನರಸಿಂಹರಾವ್ ಸರ್ಕಾರ, ಇದೇ ಕಾಂಗ್ರೆಸ್ ಸರ್ಕಾರ 1990 ಹೊಸ ಆರ್ಥಿಕ ನೀತಿಯನ್ನು ತಂದ್ರು ಈ ಮಹಾಪುರೋಹಿತ ಈ ನರಸಿಂಹರಾವ್. ಅದನ್ನ ಇವತ್ತು ಮೋದಿ ಅತ್ಯಂತ ವೇಗವಾಗಿ ಮುಂದುವರಿಸ್ತಾ ಇದ್ದಾರೆ. ಬಡತನ, ನಿರುದ್ಯೋಗ, ಹಸಿವಿನ ಬಗ್ಗೆ ಮಾತಾಡಕ್ ಹೋದ್ರೆ ಇವತ್ತು ಧರ್ಮವನ್ನ ತರ್ತಾ ಇದ್ದಾರೆ. ಮುಸಲ್ಮಾನರ ಭೂತವನ್ನ ತೋರಿಸ್ತಾ ಇದ್ದಾರೆ. CAA NRC ಅಂತ ಹೇಳಿ ಇವತ್ತು ದೇಶವನ್ನ ಬೆದರಿಸ್ತಾ ಇದ್ದಾನೆ. ಆ ಶಾ ಅನ್ನುವಂತ ಏನು ಗೊತ್ತಿಲ್ಲದಂತ ಒಬ್ಬ ಗೃಹ ಮಂತ್ರಿ ಆತ. ಅವ್ರು ಹೇಳ್ತಾರೆ ಚರಿತ್ರೆಯನ್ನ ನಾವು ಮತ್ತೆ ಕಟ್ತೀವಂತ. ಚರಿತ್ರೆ ಕಟ್ಟ ಯೋಗ್ಯತೆ ಇದೆಯಾ ನಿಮಗೆ? ನಾವು ಚರಿತ್ರೆ ನಿರ್ಮಾಣಕಾರರು, ಚರಿತ್ರೆ ಕಟ್ಟವರು ನಾವು. ಹಾಗಾಗಿ ನಿಮ್ಮ ಚರಿತ್ರೆ ಏನೇ ನಮಗೆ ಬೇಕಾಗಿಲ್ಲ, ನಮ್ಮ ಚರಿತ್ರೆಯನ್ನೇ ನಾವೇ ಸೃಷ್ಟಿ ಮಾಡ್ತೀವಿ. ಸಿಂಹಗಳ ಚರಿತ್ರೆಯನ್ನ ಸಿಂಹಗಳೇ ಬರೀತವೆ, ಸಿಂಹಗಳ ಚರಿತ್ರೆಯನ್ನ ಸಿಂಹಗಳೇ ಬರೀತವೆ, ನರಿಗಳು ಬರೆಯಕ್ಕಾಗೋದಿಲ್ಲ. ಅದರಿಂದ ಅಶೋಕನ ವಂಶಸ್ಥರು ನಾವು. ಇಲ್ಲಿ ಅಶೋಕ ಇದ್ದಾರೆ, ಇಲ್ಲಿ ಅಶೋಕನ ಕುಡಿಗಳು ನಾವು. ಈ ಸಾಮ್ರಾಜ್ಯವನ್ನ ಕಟ್ಟದವರು ನಾವೆಲ್ಲರೂ ಕೂಡ. ಪ್ರಬುದ್ಧ ಭಾರತದ ಕನಸನ್ನ ಕಾಣೋಣ. ಅಂಬೇಡ್ಕರ್ ವಾದ ನಮ್ಮ ಮಾರ್ಗ, ಬುದ್ಧ ಭಾರತ ನಿರ್ಮಾಣ ನಮ್ಮ ಗುರಿ. ಜೈ ಭೀಮ್, ಜೈ ಭಾರತ್.